कांग्रेस लीडर और यादगीर से एमएलए शाहपुर शरण बसप्पा गौड़ा ने राम मंदिर के ताल्लुक से सख्त बयान जारी किया है कि राम मंदिर से गरीबों का कोई फायदा नहीं हुआ है, राम मंदिर से किसी का भी कुछ नहीं होने वाला है। गौड़ा ने कहा कि लोग पूछते हैं कि 75 साल से कांग्रेस ने क्या किया। बेशक कांग्रेस ने राम मंदिर नहीं बनाया, लेकिन हमने स्कूल, डिस्पेंसरियाँ, मेडिकल कॉलेजेस, इंजीनियरिंग कॉलेजेस, आबपाशी के मंसूबे बनाए हैं। हमने वही किया जो लोगों की ज़रूरत है। गौड़ा ने मजीद कहा कि वो राम मंदिर के मुखालिफ नहीं हैं। ಅದ್ವಾನಿಗೆ ಕೊಟ್ಟಿನ್ರಿ ಪಾಪ ರಾಮ ಮಂದಿರ ಹೇಳಕ್ ಅದ್ವಾನಿ ಎಷ್ಟ ಪಾಪ ಹೈರಾಣ ಆಗಿ ಎಷ್ಟ ಬಿಜೆಪಿಗೆ ಬರ್ಲಕ್ಕ ಕಾರಣ, ರಾಮ ಮಂದಿರ ಆಗ್ಲಕ್ಕ ಕಾರಣ, ಪಾಪ ಅವನ ಕೈಲಿ ಉದ್ಘಾಟನೆ ಮಾಡಿಸೋದು ಬಿಟ್ಟು ಏನಾಗ್ತದೆ? ಚಲೋ ಅದ, ಒಳ್ಳೆ ಕೆಲಸ ಅದ. ಅದ್ರ ಜೊತೆ ರೈತರ ಬಗ್ಗೆ ನೋಡ್ರಿ, ಕೂಲಿ ಕಾರ್ಮಿಕರ ಬಗ್ಗೆ ನೋಡ್ರಿ. ರಾಮ ಮಂದಿರ್ಲಿಂದ ನಮ್ಗೆ ಯಾರಿಗೆ ಬಡವ್ರಿಗೆ ಹೊಟ್ಟೆ ತುಂಬಲ್ಲ. ಮಾಡ್ರಿ ಅದ್ರ ಬಗ್ಗೆ ವಿರೋಧ ತಿಳ್ಕೇಳ್ರಿ. ಅದ್ರ ಬಗ್ಗೆ ಇಲ್ಲ, ಏನು ಮಾಡ್ಯದ ಕಾಂಗ್ರೆಸ್ ಅಂತ ಕೇಳ್ತಾರೆ. ರಾಮ ಮಂದಿರ ಮಾಡಿಲ್ಲ ನಾವು. ನನಗೆ ಕೇಳಿದ್ರು 75 ವರ್ಷ ಆಯ್ತಲ್ರಿ, ಏನು ಮಾಡಿಲ್ಲ ಬಿ ಜೆ ಪಿದ ರಾಮ ಮಂದಿರ ಮಾಡಿ? ಇಲ್ಲಪ್ಪ, ನಾವು ಶಾಲೆಗಳು ಕಟ್ಟೀವಿ, ದವಾಖಾನೆ ಕಟ್ಟೀವಿ, ಮೆಡಿಕಲ್ ಕಾಲೇಜ್ ಮಾಡೀವಿ, ಇಂಜಿನಿಯರಿಂಗ್ ಕಾಲೇಜ್ ಮಾಡೀವಿ, ಇರಿಗೇಷನ್ ಮಾಡೀವಿ, ಇನ್ಫ್ರಾಸ್ಟ್ರಕ್ಚರ್ ಮಾಡೀವಿ ಅಂತ ಹೇಳಿವಿ. ಇದು ಜನರಿಗೆ ಏನು ಬೇಕಾದ ಮಾಡೀವಿ. ಎಲ್ಲರಿಗೂ ರಾಮ ಮಂದಿರ್ಲಿಂದ ಯಾರಿಗೆ ಏನಾಗಲ್ಲ, ಮಾಡಲಿ. ಅದು ಒಳ್ಳೆ ಕೆಲಸ ಅದ, ಅದೇನು ಬೇಡ ಅಂತ ನಾವು ಯಾರು ಅದಕ್ಕೆ ವಿರೋಧ ಯಾರೇ ಮಾಡ್ಯಾರಂತ ಯಾರೂ ವಿರೋಧ ಮಾಡಿಲ್ಲ. ಯಾಕೆ ಮಾಡ್ಲಕ್ಕೈತಿ ರಾಮ ಮಂದಿರ ಅಂತ ಯಾರು ಮಾಡಿಲ್ಲ. ಯಾರು ಆಮೇಲೆ ಹೋಗ್ತೀವಿ ಅಂದ್ರಲ್ರಿ ಮುಖ್ಯಮಂತ್ರಿ ಶಂಕರಾಚಾರ್ಯ, ನಾವು ಹೋಗ್ಲಂತಂದಲ್ಲ ಶಂಕರಾಚಾರ್ಯ ಯಾರು ಹೋಗ್ಲಂತಂದಾರಲ್ಲ. ಈಗ ಯಾರು ಹೋಗಲ್ಲ ಅಂದಿಲ್ಲ, ಹೋಗ್ತೀವಿ ಎಲ್ಲ ಕಡೆ. ಬೇರೆ ಒಂದು ಹೋಗ್ತೀವಿ ಹೋಗ್ತೀವಿ, ಈಗ ಹೋಗಲ್ಲ ಹೋಗ್ತೀವಿ, ಹೋಗಲ್ಲ ಅಂದಿಲ್ಲ, ಇಲ್ಲ ಇಲ್ಲ ಈಗ ಹೋಗಲ್ಲ ಆಮೇಲೆ ಹೋಗ್ತೀನಂತ ಸಿದ್ದರಾಮಯ್ಯರು. ಈಗ ಹೋಗಲ್ಲ ಹೋಗಲ್ಲ ಅಂದಿಲ್ಲ, ನೀವು ಹೇಳ್ತೀರಿ ಹೋಗ, ಈಗ ಹೋಗಲ್ಲ ಆಮೇಲೆ ಹೋಗ್ತೀವಿ ಅಂತ, ಆಮೇಲೆ ನೋಡ್ಕೊಂಡು ಬರ್ತೀನಂತ. ಏ ಹೋಗ್ಬೇಕಲ್ಲ, ಅದ್ರಾಗೇನು ತಪ್ಪೇನದ? ನಾವೆಲ್ಲ ಐತಿಹಾಸಿಕ ಸ್ಥಳಕ್ಕೆ ಹೋಗಿಲ್ಲ, ಸಣ್ಣವ್ರಿರಾಗ್ಲಿಂದ ಹೋಗಿವಿ, ಅದಕ್ಕೂ ಹೋಗ್ತೀವಿ. ರಾಮಗೆ ನಾವು ಪೂಜೆ ಮಾಡಲ್ಲ, ಕೃಷ್ಣನ ಗುಡಿಗೆ ದ್ವಾರಕಕ್ಕೆ ಹೋಗಿ ಬಂದಿಲ್ಲ, ದ್ವಾರಕಕ್ಕೆ ಹೋಗಿ ಬಂದಿವಲ್ಲ ಎಲ್ಲ ಕಡೆ. ಇಲ್ಲ, ನಾ ಎಲ್ಲ ದೇವ್ರ ಭಕ್ತರು, ದೇವ್ರ ಆಶೀರ್ವಾದ ನಮ್ಮ ಮ್ಯಾಗ ಬೇಕಲ್ಲ. ಬಿಜೆಪಿ ಈಗ ಬಂದವ, ಮತ್ತು ಪುಸ್ತಕದಾಗ ರಾಮನ ಬಗ್ಗೆ ಸೀತೆಯನ್ನ ಬಗ್ಗೆ ಯಾರು ತಂದಾರೆ? ಯಾರು ವಿರೋಧಿ ಇದ್ರೆ ತರ್ತಿದಿಲ್ಲಲ್ಲ. ಪಠ್ಯ ಪುಸ್ತಕದಾಗ ರಾಮನ ಬಗ್ಗೆ ಇತಿಹಾಸದಾಗ ಆಗಿಲ್ಲ. ಅವರು ಪೊಲಿಟಿಕಲ್ ಇಶ್ಯೂ ಮಾಡ್ಲಕ್ಕೈತಾರ, ಎಲೆಕ್ಷನ್ ಸಮೀಪ ಬಂದದ, ಯಾರು ಬೇಡ ಅಂತಿದ್ರು ಮಾಡಲಿ. ಬಟ್ ಜನರು ಮುಂದೆ ಹೋಗೋ ಟೈಮಿಗೆ, ಎಲೆಕ್ಷನ್ಗೆ ಹೋಗೋ ಟೈಮಿಗೆ ನಾವು ಹಿಂಗೆ ಮಾಡೀವಪ್ಪ, ರೈತರಿಗೆ ಕೂಲಿ ಕಾರ್ಮಿಕರು ಹಿಂಗೆ ಮಾಡೀವಿ, ವಿದ್ಯಾರ್ಥಿಗಳಿಗೆ ಇದು ಕೊಟ್ಟೀವಿ, ಇನ್ಫ್ರಾಸ್ಟ್ರಕ್ಚರ್ ಇದು ಮಾಡೀವಿ, ಇವೆಲ್ಲ ಬರಗಾಲ ಇತ್ತು, ನಾವು ಇಷ್ಟು ಕೋಟಿ ಕೊಟ್ಟೀವಿ, ಬಡ್ಡಿ ಮನ್ನಾ ಮಾಡೀವಿ, ಇಂಥವು ಹೇಳಿ ಚುನಾವಣೆಗೆ ಹೋಗ್ರಂತ ನಾವು ಹೇಳೋದು.